ಇತ್ತೀಚೆಗೆ ಯಾರನ್ನೇ ನೋಡಿದ್ರು ಶುಗರ್ ಬಿ ಪಿ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಾರೆ ನಮ್ಮ ಆಹಾರದಲ್ಲಿ ಫೈಬರ್ ಕಂಟೆಂಟನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೋದು ಶುಗರ್ ಹಾಗೆ ಬಿ ನಾನು ನಾನಿವತ್ತು ಒಂದು ತುಂಬಾ ರುಚಿಯಾದ ಹಾಗೆ ಸುಲಭವಾದ ಸೋರೆಕಾಯಿ ದೋಸೆನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಚೈತ್ರ ನೀವು ನೋಡ್ತಿರೋದು ಚೈತ್ರ ಸಭಿರುಚಿ ಯೂಟ್ಯೂಬ್ ಚಾನಲ್ ಹಾಗೆ ಫೇ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ರುಚಿ ಫೇಸ್ಬುಕ್ ಪೇಜನ್ನು ನೀವು ನೋಡ್ತಿದ್ದೀರಾ ಹಾಗಾದರೆ ಸ್ಟಾರ್ಟ್ ಮಾಡೋಣ ರುಚಿಯಾಗಿರುವಂತಹ ಹಾಗೆ ಆರೋಗ್ಯಕರವಾದ ಸೋರೆಕಾಯಿ ದೋಸೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಅರ್ಧ ಸೋರೆಕಾಯಿ ತೊಗೊಂಡಿದ್ದೀನಿ ದೊಡ್ಡ ಸೈಜ್ನ ಸೋರೆಕಾಯಿ ಈ ರೀತಿ ಪೀಲ್ ಮಾಡಿಬಿಟ್ಟು ಅದರ ಸಿಪ್ಪೆ ತೆಗೆದು ದೊಡ್ಡ ದೊಡ್ಡ ಹೋಲ್ಡ್ಗಳಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ ಇದಕ್ಕೆ ನಾನು ಎರಡು ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ಪಿನಷ್ಟು ಉಪ್ಪಿಟ್ಟು ರವೆನ ಹಾಕುತ್ತಿದ್ದೀನಿ ಇದು ಜಸ್ಟ್ ಬೈಂಡಿಂಗ್ಗಾಗಿ ಇದರ ಬದಲಾಗಿ ಓಟ್ಸ್ ಬಳಸ್ಬೋದು ಅಥವಾ ಅವಲಕ್ಕಿ ಕೂಡ ಬಳಸಬಹುದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ದೋಸೆ ಹಿಟ್ಟಿನ ಹದದಲ್ಲಿ ರುಬ್ಕೋಬೇಕಾಗುತ್ತೆ ತುಂಬ ತೆಳುವಾಗಿ ರುಬ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಾನಿಲ್ಲಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಸ್ವಲ್ಪ ದೋಸೆ ಗರ್ಗರಿಯಾಗಿ ಬರಬೇಕು ಕ್ರಿಸ್ಪಿಯಾಗಿರಬೇಕು ಅಂದರೆ ಇದಕ್ಕೆ ಒಂದು ಅರ್ಧ ಬಟ್ಲು ಅಕ್ಕಿ ಹಿಟ್ಟನ್ನು ಕೂಡ ಬೆರೆಸ್ಕೊ ಆದರೆ ನಾನಿಲ್ಲಿ ಹಿಟ್ಟು ಏನನ್ನು ಹಾಕಿಲ್ಲ ಹಾಗೆ ದೋಸೆ ಮಾಡ್ಕೋತಿದ್ದೀನಿ ಇನ್ಸ್ಟಂಟಾಗಿ ಸೋಡಾ ಬಳಸದೆ ಏನನ್ನು ಬಳಸದೆ ಹಾಗೆಯೇ ತವನ ಕಾಯಿಸ್ಬಿಟ್ಟು ಇವಾಗ ದೋಸೆನ ಹರಡ್ಕೊತಿದ್ದೀನಿ ನೋಡಿ ತುಂಬಾ ತೆಳುವಾಗಿ ಹರಡೋದಕ್ಕೆ ಆಗೋದಿಲ್ಲ ಹಾಗೆ ನೀವು ಮಾಮೂಲಿ ದೋಸೆ ಅಕ್ಕಿ ದೋಸೆ ಹಾಗೆ ಮಸಾಲೆ ದೋಸೆ ಅಷ್ಟು ಟೇಸ್ಟನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಒಂದು ತುಂಬಾ ಟೇಸ್ಟಿಯಾದಂಥ ದೋಸೆ ಅಷ್ಟೇ ನಾರ್ಮಲ್ ದೋಸೆ ಅಷ್ಟು ರುಚಿಯಾಗಿಲ್ಲದೇ ಇದ್ದರು ತುಂಬಾ ಒಳ್ಳೆ ಆದಂಥ ದೋಸೆನ ಮಾಡ್ಕೋಬೋದು ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ಸ್ಟಂಟಾಗಿ ಜಸ್ಟ್ ಎರಡೇ ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಅಂತ ಈಸಿಯಾದ ಸೋರೆಕಾಯಿ ದೋಸೆ ರೆಡಿ ಆಯಿತು ಇದ್ರ ಜೊತೇಲಿ ನಾನು ಸೋರೆಕಾಯಿ ಸಾಗುನ ಸರ್ವ್ ಮಾಡ್ತಿದ್ದೀನಿ ಇದರ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ತುಂಬಾ ಆರೋಗ್ಯಕರವಾದಂತಹ ಸೋರೆಕಾಯಿ ದೋಸೆ ಹಾಗೆ ಸೋರೆಕಾಯಿ ಸಾಗುನ ಸರ್ವ್ ಮಾಡ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಹಾಗೆ ಫೀಲಿಂಗಾಗೂ ಇರುತ್ತೆ ತುಂಬ ಹೊತ್ತು ಹಸುವಾಗೋದಿಲ್ಲ ಹಾಗೆ ಫೈಬರ್ ಕಂಟೆಂಟ್ ಕೂಡ ದೇಹದಲ್ಲಿ ತುಂಬಾ ಈಸಿಯಾಗಿ ಸೇರಿಕೊಳ್ಳುತ್ತೆ ಹಾಗಾದರೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನ ಚನ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನನ್ನ ಪೇಜನ್ನು ಫಾಲೋ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಎಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂಟಿಲ್ ದನ್ ಹ್ಯಾಪಿ ಕುಕಿಂಗ್ ಹ್ಯಾಪಿ ಈಟಿಂಗ್ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ